ಇಲಿ ಸಿಂಹದ ಜೀವ ಉಳಿಸಿತು. ನಾಲ್ಕು ದಿಕ್ಕುಗಳಲ್ಲಿ ಎತ್ತರದ ಗುಡ್ಡ ಬೆಟ್ಟಗಳಿದ್ದವು. ಅವುಗಳಲ್ಲಿ ಮಧ್ಯೆ ಘೋರ ಅರಣ್ಯವಿತ್ತು. ಆ ಅರಣ್ಯದಲ್ಲೊಂದು ಗುಹೆಯಿತ್ತು. ಆ ಗುಹೆಯಲ್ಲಿ ಅರಣ್ಯದ ರಾಜ ಸಿಂಹ ವಾಸಿಸುತ್ತಿತ್ತು. ಒಂದು ದಿನ ಸಿಂಹ ಮಲಗಿತ್ತು. ಅದರ ಮೂಗಿನಿಂದ ಜೋರಾಗಿ ಶಬ್ದ ಬರುತ್ತಿತ್ತು. ಆಗ ಒಂದು ಇಲಿ ಅಲ್ಲಿಗೆ ಬಂತು. ಅದು ಸಿಂಹದ ಮೇಲೆ ಶ್ವಾಸ ಬಿಟ್ಟಿತು. ಸಿಂಹಕ್ಕೆ ಗೊತ್ತೇ ಆಗಲಿಲ್ಲ. ಮತ್ತು ಆ ಇಲಿ ತನ್ನ ಬಾಯಿಯಿಂದ ಸಿಂಹದ ಬಾಲವನ್ನು ಸ್ಪರ್ಶಿಸಿತು. ಆದರೂ ಸಿಂಹಕ್ಕೆ ಗೊತ್ತೇ ಆಗಲಿಲ್ಲ. ಅದು ಗಾಢ ನಿದ್ರೆಯಲ್ಲಿತ್ತು. ಇಲಿಗೆ ಮೋಜು ಮಾಡುವ ಇಚ್ಛೆಯಾಯಿತು. ಅದಕ್ಕೆ ಅನ್ನಿಸಿತು, ಸಿಂಹದ ಮೈ ಮೇಲೆ ಸ್ವಲ್ಪ ಕುಣಿದು ನೋಡೋಣ ಎಂದು. ಹೀಗೆ ಯೋಚಿಸುತ್ತಲೇ ಅದು ಒಮ್ಮೆಲೆ ಸಿಂಹದ ಮೈ ಮೇಲೆ ಹಾರಿತು. ಆದರೆ ನಂತರ ಅದು ಭಯದಿಂದ ಕೂಡಲೇ ಅಲ್ಲಿಂದ ಕೆಳಕ್ಕೆ ಹಾರಿತು. ಅದು ಸಿಂಹದತ್ತ ನೋಡಿತು. ಆದರೆ ಸಿಂಹವಿನ್ನು ಗಾಢ ನಿದ್ರೆಯಲ್ಲಿತ್ತು. ಅದರ ಮೂಗಿನಿಂದ ಜೋರಾಗಿ ಶಬ್ದ ಬರುತ್ತಿತ್ತು. ಇಲಿಗೆ ಈ ಸಿಂಹ ತುಂಬಾ ಆಲಸಿಯಾಗಿರಬೇಕು ಅನ್ನಿಸಿತು. ಇಲಿ ಮತ್ತೆ ಸಿಂಹದ ಶರೀರದ ಮೇಲೆ ಹತ್ತಿತು. ಆ ನಂತರ ಸಿಂಹದ ಶರೀರದ ಮೇಲೆ ದಡ್ದಡ್ ಅಂತ ಅತ್ತಿತ್ತ ಓಡಾಡಲಾರಂಭಿಸಿತು. ಇಲಿಯ ಮೊಣಚಾದ ಉಗುರು ಸಿಂಹಕ್ಕೆ ನಾಟಿತು. ಆಗ ಸಿಂಹ ಎಚ್ಚತ್ತು ತನ್ನ ಮೇಲೆ ಓಡಾಡುವ ಇಲಿಯನ್ನು ಕಂಡಿತು. ಇದನ್ನು ನೋಡಿ ಸಿಂಹಕ್ಕೆ ಸಿಟ್ಟು ಬಂತು. ಅದು ತನ್ನ ಅಂಗೈಯಲ್ಲಿ ಇಲಿಯನ್ನು ಹಿಡಿಯಿತು. ಇಲಿ ಭಯದಿಂದ ಗಡಗಡ ಗಡಗಡ ಅಂತ ಕಂಪಿಸಲಾರಂಭಿಸಿತು. ಆದರೂ ಅದು ಧೈರ್ಯ ತಂದುಕೊಂಡು ಕೈ ಜೋಡಿಸಿ ಸಿಂಹಕ್ಕೆ ಪ್ರಣಾಮ ಮಾಡಿ ಹೇಳಿತು, ಮಹಾರಾಜ, ಈ ಚಿಕ್ಕ ಪ್ರಾಣಿಯ ಮೇಲೆ ದಯದೋರಿ. ನೀವು ಕಾಡಿನ ರಾಜರು, ನನ್ನನ್ನು ಕ್ಷಮಿಸಿಬಿಡಿ. ಈ ಚಿಕ್ಕ ಅಪರಾಧಕ್ಕೆ ನನಗೆ ಶಿಕ್ಷೆ ನೀಡಬೇಡಿ. ನನ್ನನ್ನು ಬಿಟ್ಟು ಬಿಡಿ ಮಹಾರಾಜರೇ, ನನ್ನನ್ನು ಬಿಟ್ಟು ಬಿಡಿ ಮಹಾರಾಜರೇ. ಸಿಂಹ ಗರ್ಜಿಸುತ್ತಾ ಅಂದಿತು, ನೀನು ನನ್ನನ್ನು ಈ ಕಾಡಿನ ರಾಜನನ್ನು ಗೇಲಿ ಮಾಡಿದ್ದೀಯ. ಇದನ್ನು ಚಿಕ್ಕ ಅಪರಾಧ ಅನ್ನುವಿಯೇನೋ? ಇಲಿಯ ಮುಖ ನಿಸ್ತೇಜವಾಯಿತು. ಅದರ ಕಣ್ಣುಗಳಿಂದ ಟಾಪ್ 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 ಅಂತ ಕಣ್ಣೀರು ಬಂತು. ಅದು ಅಳುತ್ತಾ ಅಂದಿತು, ನನಗೆ ಜೀವಿಸಕೊಡಿ ಮಹಾರಾಜರೇ. ನಾನು ಈ ಋಣವನ್ನು ಎಂದಿಗೂ ಮರೆಯಲಾರೆ. ಅವಶ್ಯಕತೆ ಬಿದ್ದಾಗ ನಾನು ಕೂಡ ನಿಮ್ಮ ಸಹಾಯಕ್ಕಾಗಿ ಓಡೋಡಿ ಬರುವೆ ಅಂದಿತು. ಇದನ್ನು ಕೇಳಿದ ಸಿಂಹಕ್ಕೆ ನಗು ಬಂತು, ಮತ್ತು ಇಲಿಯ ಮೇಲೆ ಕರುಣೆಯನ್ನು ಬಂತು. ಅದು ಹೇಳಿತು, ನೀನು ಎಷ್ಟು ಚಿಕ್ಕ ಪ್ರಾಣಿ, ನನಗೆ ಈ ವನರಾಜನಿಗೆ ನಿನ್ನಿಂದೇನು ಸಹಾಯ ಇರಲಿ? ಆದರೂ ನಾನು ನಿನಗೆ ಪ್ರಾಣ ಭಿಕ್ಷೆ ನೀಡುವೆನು, ಹೋಗು. ಸಿಂಹದ ಅಂಗೈಯಿಂದ ಮುಕ್ತವಾದ ಇಲಿ ಓಡಿ ಹೋಗಿ ತನ್ನ ಬಿಲವನ್ನು ಸೇರಿಕೊಂಡಿತು. ಕೆಲವು ದಿನಗಳು ಕಳೆದ ನಂತರ ಒಬ್ಬ ಬೇಟೆಗಾರ ಸಿಂಹದ ಗುಹೆಯ ಹೊರಗಡೆ ಬಲೆ ಎಸೆದ. ಸಿಂಹ ಆಕಳಿಸುತ್ತಾ ಹೊರಬಂದಾಗ ಅದು ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಆ ಬಲೆಯಿಂದ ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನ ಮಾಡಿದರೂ ಆ ಸಿಂಹ ಅದರಲ್ಲಿ ಇನ್ನಷ್ಟು ಸಿಕ್ಕಿ ಬೀಳುತ್ತಿತ್ತು. ಅದಕ್ಕೆ ತುಂಬಾ ಕೋಪ ಬಂತು. ಸೆಟ್ಟಿನಿಂದ ಜೋರಾಗಿ ಗರ್ಜಿಸಿತು. ಕೊನೆಗದಕ್ಕೆ ತಾನೀ ಬಲೆಯಿಂದ ಬಿಡಿಸಿಕೊಂಡು ಪಾರಾಗುವುದು ಅಸಾಧ್ಯ ಎಂದು ಸತ್ಯ ಮನದಟ್ಟವಾಯಿತು. ಅದು ಜೋರಾಗಿ ಬೊಬ್ಬೆ ಹಾಕಿತು, ಕಾಪಾಡಿ
ಕಾಪಾಡಿ. ಬೆಟ್ಟದಿಂದ ಅದರ ಸ್ವರದ ಪ್ರತಿಧ್ವನಿಯಾಗತೊಡಗಿತು. ಕಾಪಾಡಿ, ಕಾಪಾಡಿ. ತನ್ನ ಬಿಲದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಇಲಿಗೆ ಸಿಂಹದ ಈ ಆರ್ತನಾದ ಕೇಳಿಸಿತು. ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ಇದನ್ನು ಕೇಳಿದ ಇಲಿ ಓಡುತ್ತಾ ಆ ಜಾಗಕ್ಕೆ ಬಂತು. ನೋಡುವುದೇನು, ಸಿಂಹ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಸಿಂಹದ ಆಕ್ರೋಶ ಹೆಚ್ಚುತ್ತಲೇ ಇತ್ತು. ಇದನ್ನು ಕೇಳಿದ ಇಲಿ ಓಡುತ್ತಾ ಆ ಜಾಗಕ್ಕೆ ಬಂತು. ನೋಡುವುದೇನು, ಸಿಂಹ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಸಿಂಹದ ಆಕ್ರೋಶ ಹೆಚ್ಚುತ್ತಲೇ ಇತ್ತು. ಹೇ ಈಶ್ವರ, ನನ್ನ ದುಃಖ ಭರಿತ ದಿನ ಆರಂಭವಾಯಿತು. ನನ್ನನ್ನು ಈ ಕಾಡಿನ ರಾಜನನ್ನು ಇನ್ನು ಪಿಂಜರದಲ್ಲಿ ಸೆರೆ ಹಾಕುವರು. ನನ್ನನ್ನು ಈ ಕಾಡಿನ ರಾಜನನ್ನು ಚಾಟಿಯಿಂದ ಹೊಡೆಯುವರು. ನನ್ನನ್ನು ಈ ಕಾಡಿನ ರಾಜನನ್ನು ಸರ್ಕಸ್ನಲ್ಲಿ ತಾಳಕ್ಕೆ ಸರಿಯಾಗಿ ಕುಣಿಸುವರು. ಆಗ ಸಿಂಹದ ಕಿವಿಯಲ್ಲಿ ಒಂದು ಹಗುರವಾದ ಧ್ವನಿ ಕೇಳಿಸಿತು. ನೀವು ಚಿಂತಿಸಬೇಡಿ ಮಹಾರಾಜರೇ, ನಾನಿದ್ದೀನಲ್ಲ, ಕೆಲ ಸಮಯದಲ್ಲೇ ನಾನು ನಿಮ್ಮನ್ನು ಈ ಬಲೆಯಿಂದ ಮುಕ್ತಗೊಳಿಸುವೆ. ಸಿಂಹ ಹೇಳಿದ, ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ನನ್ನನ್ನು ಬಿಡಿಸಲಾಗಲಿಲ್ಲ, ನೀನಿಷ್ಟು ಚಿಕ್ಕ ಪ್ರಾಣಿ ನನ್ನನ್ನು ಹೇಗೆ ತಾನೇ ಬಿಡಿಸುವಿ? ಸಿಂಹದ ಈ ಪ್ರಶ್ನೆಗೆ ಇಲಿ ಏನೂ ಉತ್ತರ ಕೊಡಲಿಲ್ಲ. ಆದರೆ ಅದು ತನ್ನ ಚೂಪಾದ ಹಲ್ಲಿನಿಂದ ಬಲೆಯನ್ನು ಕಡಿಯಲಾರಂಭಿಸಿತು. ಕಟರ್ ಕಟರ್ ಕಟ್ ಕಟ್ ಕಟರ್ ಕಟರ್. ಒಂದು ಹಗ್ಗ ಕಡಿಯಿತು, ಎರಡು ಹಗ್ಗ ಕಡಿಯಿತು, ನಾಲ್ಕು ಹಗ್ಗ ಕಡಿಯಿತು, ಮತ್ತು ಎಂಟು ಹಗ್ಗ ಕಡಿಯಿತು. ಮತ್ತು ಸ್ವಲ್ಪವೇ ಸಮಯದಲ್ಲಿ ಇಲಿ ಸಿಂಹದ ಕಾಲಿನ ಬಳಿಯಿದ್ದ ಎಲ್ಲಾ ಹಗ್ಗಗಳನ್ನು ಕಡಿದು ತುಂಡರಿಸಿತು. ಹಗ್ಗಗಳು ತುಂಡಾದ ತಕ್ಷಣ ಸಿಂಹ ಹಾರಿ ಹೊರಗಡೆ ಬಂತು. ಪ್ರಸನ್ನತೆಯಿಂದ ಸಿಂಹ ಜೋರಾಗಿ ಹಾರಿತು. ಮತ್ತು ಅದು ಬಹಳ ಪ್ರೀತಿಯಿಂದ ಇಲಿಯನ್ನು ತನ್ನ ಹತ್ತಿರ ಕೇಳಿಯಿತು ಮತ್ತು ಅಂದಿತು, ಎಂದಿನಿಂದ ನೀನು ಒಂದು ನದಿಯಲ್ಲಿ ಒಂದು ಗಂಡು ಮೊಸಳೆ ಹಾಗೂ ಅದರ ಹೆಂಡತಿ ಜೋಡಿಯಾಗಿ ವಾಸ ಮಾಡುತ್ತಿದ್ದರು. ಗಂಡು ಮೊಸಳೆ ಪ್ರತಿದಿನ ಬೆಳಿಗ್ಗೆ ನದಿಯ ದಡಕ್ಕೆ ಬಂದು ಉದಯದ ಸೂರ್ಯನ ಬೆಚ್ಚನೆಯ ಶಾಖದಲ್ಲಿ ನಲಿಯುತ್ತಿತ್ತು. ನದಿಯ ದಡದಲ್ಲಿ ಕೆಲವು ಮಾವಿನ ಮರಗಳಿದ್ದವು. ಬೇಸಿಗೆ ಕಾಲದಲ್ಲಿ ಆ ಮರಗಳಲ್ಲಿ ದೊಡ್ಡ ಹಸಿರು ರಸಭರಿತ ಮಾವಿನ ಹಣ್ಣುಗಳು ಸಮೃದ್ಧಿಯಾಗಿ ತುಂಬಿ ತುಳುಕಾಡುತ್ತಿದ್ದವು. ಒಂದು ಮಂಗ ಅಲ್ಲಿ ಬಂದು ಪ್ರತಿ ದಿನವೂ ಆ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿತ್ತು. ದಿನಗಳು ಉರುಳಿತು. ಆ ಮಂಗ ಹಾಗೂ ಗಂಡು ಮೊಸಳೆಯ ನಡುವೆ ಸ್ನೇಹ ಬೆಳೆಯಿತು. ತಾನು ಹಣ್ಣು ತಿನ್ನುವಾಗಲೆಲ್ಲ ಮಂಗ ಮೊಸಳೆಗೂ ಹಣ್ಣು ಎಸೆಯುತ್ತಿತ್ತು. ಗಂಡು ಮೊಸಳೆ ಆ ಹಣ್ಣುಗಳನ್ನು ತೃಪ್ತಿಯಿಂದ ಸವಿಯುತ್ತಿತ್ತು. ಒಂದು ದಿನ ಮಂಗ ಕೆಲವು ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಎಸೆಯುತ್ತಾ ಹೇಳಿತು, ಈ ಹಣ್ಣನ್ನು ನೀನು ಮಾತ್ರ ಸವಿಯುತ್ತಿದ್ದೀಯೇ? ಇಂದು ಇದರಲ್ಲಿ ಕೆಲವು ನಿನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗು, ಅವಳು ಇದನ್ನು ಸವಿಯಲಿ ಎಂದು. ಮೊಸಳೆ ತನ್ನ ಹೆಂಡತಿಗೆ ಹಣ್ಣು ಕೊಟ್ಟ ಕೂಡಲೇ ಅವಳು ಅದನ್ನು ಸವಿದು ತೃಪ್ತಿ ಪಡೆದಳು. ಆದರೆ ಆ ಹೆಣ್ಣು ಮೊಸಳೆಗೆ ಬಹಳ ಕೆಟ್ಟ ಬುದ್ಧಿ ಇತ್ತು. ಈ ಹಣ್ಣುಗಳೇ ಇಷ್ಟು ರುಚಿಯಾಗಿವೆಯಲ್ಲ, ಇನ್ನು ಪ್ರತಿದಿನವೂ ಇದನ್ನು ಸವಿಯುತ್ತಿರುವ ಆ ಮಂಗನ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು? ಗಂಡನಿಗೆ ಹೇಳಲಾಗದಷ್ಟು ಕೋಪ ಉಕ್ಕಿ ಬಂತು. ಆ ಮಂಗ ನನ್ನ ಪ್ರಾಣ ಸ್ನೇಹಿತ, ಇಂಥ ಕೆಟ್ಟ ಆಲೋಚನೆ ಮಾಡುವುದು ಬಿಡು ಎಂದಿತು. ಆದರೆ ಹೆಂಡತಿ ಜಗಮಂಡಿ,
ಅವಳು ಹಠವಾದಿ. ನಾನು ಒಂದೇ ಒಂದು ಅಗಳು ಕೂಡ ಮುಟ್ಟುವುದಿಲ್ಲವೆಂದು ಉಪವಾಸ ಮಾಡತೊಡಗಿದಳು. ನನಗೆ ಮಂಗನ ಹೃದಯ ಬೇಕು, ನೀನು ನನಗೆ ತಂದು ಕೊಡಲೇಬೇಕು ಎಂದು ಗಂಡನನ್ನು ಒತ್ತಾಯಿಸಿದಳು. ಇನ್ನು ಬೇರೆ ದಾರಿ ಕಾಣದೆ ಗಂಡ ಮೊಸಳೆ ಒಪ್ಪಿಕೊಂಡಿತು. ಅದು ನದಿಯ ದಡಕ್ಕೆ ಬಂದು ಮಂಗನಿಗೆ ಹೇಳಿತು, ಗೆಳೆಯ, ನನ್ನ ಹೆಂಡತಿ ಹಣ್ಣನ್ನು ತಿಂದು ಬಹಳ ಖುಷಿಪಟ್ಟಳು. ಅವಳಿಗೆ ನೀನು ಇಷ್ಟು ಒಳ್ಳೆಯ ಹಣ್ಣನ್ನು ಕೊಟ್ಟಿದ್ದೀಯೇ, ಅದಕ್ಕಾಗಿ ಅವಳು ನಿನ್ನನ್ನು ನಮ್ಮ ಮನೆಗೆ ಭೋಜನಕ್ಕಾಗಿ ಆಹ್ವಾನಿಸುತ್ತಿದ್ದಾಳೆ, ನೀನು ತಪ್ಪದೇ ಬರಬೇಕು. ಪಾಪ ಮಂಗನಿಗೆ ಇವರ ಕೆಟ್ಟ ಬುದ್ಧಿಯ ಅರಿವೇ ಇಲ್ಲ. ತಕ್ಷಣ ಒಪ್ಪಿಕೊಂಡಿತು. ಅದು ಮೊಸಳೆಯ ಬೆನ್ನೇರಿ ಕುಳಿತುಕೊಂಡಿತು. ಮೊಸಳೆ ಈಜತೊಡಗಿತು. ಅರ್ಧ ದಾರಿಯಲ್ಲಿ ಗಂಡು ಮೊಸಳೆಗೆ ಇನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಮಂಗನಿಗೆ ಹೇಳಿಯೇ ಬಿಟ್ಟಿತು, ಗೆಳೆಯ, ನಾನು ನಿನಗೆ ಮೋಸ ಮಾಡಿದ್ದೇನೆ. ನನ್ನ ಹೆಂಡತಿ ಬಹಳ ಹಠ ಮಾಡಿ ನಿನ್ನನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದಾಳೆ. ಅವಳಿಗೆ ನಿನ್ನ ಹೃದಯವನ್ನು ತಿನ್ನುವ ಬಯಕೆಯಾಗಿದೆ. ಅದಕ್ಕೆ ನಾನು ನಿನ್ನ ಬಳಿ ಸುಳ್ಳು ಹೇಳಿ ಕರೆದೊಯ್ಯುತ್ತಿದ್ದೇನೆ. ಮಂಗನಿಗೆ ಈ ಮಾತು ಕೇಳಿದ ಕೂಡಲೇ ಮೈಯೆಲ್ಲ ನಡುಗಿ ಹೋಯಿತು. ಅದು ಒಂದು ಉಪಾಯ ಯೋಚಿಸಿ ಹೇಳಿ, ಅಯ್ಯ ಗೆಳೆಯ, ನೀನು ಈ ವಿಷಯ ಮೊದಲೇ ಹೇಳಬಾರದಿತ್ತೇ ಎಂದು. ಮೊಸಳಿಗೆ ತಳಮಳವಾಯಿತು. ಯಾಕೆ ಗೆಳೆಯ ಎಂದಿತು. ಮಂಗ ಹೇಳಿತು, ನಿನಗೆ ಗೊತ್ತಿಲ್ಲವೇ, ನಾವು ಕಪಿಗಳು, ನಮ್ಮ ಗುಂಡಿಗೆಯನ್ನು ನಮ್ಮ ಮೈಯಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅದನ್ನು ಮರದ ಮೇಲೆ ಭದ್ರವಾಗಿ ಇಟ್ಟಿರುತ್ತೇವೆ. ನಡಿ, ಈಗ ನನ್ನನ್ನು ನನ್ನ ಮರದ ಹತ್ತಿರ ಕೊಂಡೊಯ್ದರೆ ನನ್ನ ಹೃದಯವನ್ನು ತರುತ್ತೇನೆ. ಇಬ್ಬರು ಜೊತೆಯಲ್ಲಿ ಹೋಗಿ ನಿನ್ನ ಹೆಂಡತಿಗೆ ಕೊಟ್ಟು ಬರೋಣ. ಮೂರ್ಖ ಮೊಸಳೆಗೆ ಮಂಗನ ಉಪಾಯ ಅರ್ಥವಾಗಲಿಲ್ಲ. ಅದು ಮಂಗನನ್ನು ದಡಕ್ಕೆ ಕರೆತಂತು. ದಡ ಮುಟ್ಟಿದ ಕೂಡಲೇ ಮಂಗ ಚಂಗನೆ ಹಾರಿ ಮರ ಸೇರಿತು. ಅಲ್ಲಿದ್ದ ಮೊಸಳೆಗೆ ಹೇಳಿತು, ಓ ಮೂರ್ಖ ಮೊಸಳೆ, ನೀನೆಂಥ ಗೆಳೆಯ, ಹೃದಯವನ್ನು ಕಳಚಿ ಇಡಲು ಯಾರಿಂದ ಸಾಧ್ಯ? ನನ್ನ ಸ್ನೇಹಕ್ಕೆ ನೀನು ಕೊಟ್ಟ ಬೆಲೆ ಇದೇನಾ? ನೀನು ನನಗೆ ಮೋಸ ಮಾಡಿದೆ, ಆದರೆ ನಾನು ನಿನ್ನನ್ನು ಮೂರ್ಖನಾಗಿ ಮಾಡಿದೆ. ನಿನ್ನ ಹೆಂಡತಿಗೆ ಹೇಳು, ಇಂಥ ಕೆಟ್ಟ ಬುದ್ಧಿ ಒಳ್ಳೆಯದಲ್ಲ ಎಂದು. ಹೋಗು, ಇನ್ನೆಂದು ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನ ತುಂಬ ಎಲ್ಲ ವಿಧವಾದ ಮರಗಳು ಇದ್ದವು. ಆ ಕಾಡಿನಲ್ಲಿ ಎಷ್ಟು ಮರಗಳಿದ್ದುವು ಎಂದರೆ, ಒಳ್ಳೆಯ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕೂಡ ಸೂರ್ಯನ ರಶ್ಮಿ ನೆಲವನ್ನು ಸೋಕುತ್ತಿರಲಿಲ್ಲ. ಹಾಗಾಗಿ ಕಾಡಿನಲ್ಲಿ ಎಲ್ಲೆಡೆಯೂ ಕತ್ತಲು ಹಾಗೂ ನೆರಳು ಹರಡಿತ್ತು. ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳಿದ್ದುವು. ಜನರಿಗೆ ಈ ಕಾಡಿನ ಒಳಗೆ ಸುಳಿಯಲು ಬಹಳ ಭಯವಿತ್ತು. ಕಾಡಿನ ಒಂದು ಕೊನೆಯಲ್ಲಿ ಒಂದು ಕೊಳವಿತ್ತು. ಇನ್ನೊಂದು ಕೊನೆಯಲ್ಲಿ ಒಂದು ಹಳ್ಳಿ ಇತ್ತು. ಹಳ್ಳಿಯ ಜನರು ಸದಾ ಆ ಪ್ರಾಣಿಗಳ ಭಯದಲ್ಲಿಯೇ ಕಾಲ ಕಳೆಯುತ್ತಿದ್ದರು. ಆ ಹಳ್ಳಿಯಲ್ಲಿ ಒಂದು ಚತುರ ಬುದ್ಧಿವಂತೆ ಮುದುಕಿ ಅಜ್ಜಿ ಇದ್ದಳು. ಅಜ್ಜಿಯ ಮಗಳು ತನ್ನ ಗಂಡನ ಜೊತೆ ಕೊಳದ ಹತ್ತಿರ ವಾಸ ಮಾಡುತ್ತಿದ್ದಳು. ಅಜ್ಜಿ ತನ್ನ ಮಗಳನ್ನು ನೋಡಬೇಕಾದ್ರೆ ಕಾಡಿನಲ್ಲಿ ನಡೆದು ಹೋಗಬೇಕಿತ್ತು. ಒಮ್ಮೆ ಅಜ್ಜಿ ತನ್ನ ಮಗಳನ್ನು ನೋಡಿಕೊಂಡು ಬರಲು ಹೊರಟಳು. ಅವಳು ಒಂದು ಚಿಕ್ಕ ಬುಟ್ಟಿಯಲ್ಲಿ ಬಟ್ಟೆ ಹಾಗೂ ಮೊಮ್ಮಕ್ಕಳಿಗಾಗಿ ಸಿಹಿ ತಿನಿಸುಗಳನ್ನು ಕಟ್ಟಿಕೊಂಡು ಹೊರಟಳು. ತನ್ನ ಪಕ್ಕದ ಮನೆಯವರಿಗೆ ವಿಷಯ ತಿಳಿಸಿ ತಾನು ಹಿಂತಿರುಗಿ ಬರುವವರೆಗೆ ಮನೆಯನ್ನು ಕಾಯಲು ಹೇಳಿದಳು. ಅಜ್ಜಿ ಹೊರಟು ಸರಸರ ಕಾಡನ್ನು ಸೇರಿದಳು.
ಕೂಡಲೇ ಅವಳ ಮುಂದೆ ಒಂದು ಹುಲಿ ಬಂದು ನಿಂತಿತ್ತು. ಅದು ಜೋರಾಗಿ ಘರ್ಜಿಸಿದಾಗ ಅಜ್ಜಿ ಭಯದಿಂದ ನಡುಗಿ ಹೋದಳು. ಹುಲಿ ಅಜ್ಜಿಗೆ ಹೇಳಿತು, ಏ ಮುದುಕಿ, ಎಲ್ಲಿಗೆ ಹೊರಟಿದ್ದಿ? ನಾನು ಹಸುವಿನಿಂದ ಸಾಯುತ್ತಿದ್ದೇನೆ. ಈಗ ನಿನ್ನನ್ನು ತಿಂದರೆ ನನ್ನ ಹಸಿವು ಆರುತ್ತದೆ. ನಡುಗುತ್ತಿದ್ದ ಅಜ್ಜಿ ಧೈರ್ಯವಾಗಿ ಹೇಳಿದಳು, ನಿನಗೆ ನನ್ನನ್ನು ತಿನ್ನಲು ಅಷ್ಟು ಇಷ್ಟವಾದ್ರೆ ನಾನೇಕೆ ಬೇಡ ಎನ್ಲಿ? ನಾನು ನಿನ್ನನ್ನು ತಡೆಯೋದಾದ್ರೂ ಹೇಗೆ? ಇಷ್ಟಕ್ಕೂ ನನಗೆ ವಯಸ್ಸಾಯ್ತು, ಇನ್ನೇನು ಸಾಯುವ ಸಮಯ ಹತ್ತಿರದಲ್ಲೇ ಇದೆ. ಆದ್ರೆ ನನ್ನನ್ನು ತಿಂದರೆ ನಿನ್ನ ಹೊಟ್ಟೆ ತುಂಬುವುದಿಲ್ಲ. ಹುಲಿಯೂ ಘರ್ಜಿಸಿತು, ಏ ಮುದುಕಿ, ನೀನು ನನಗೆ ಮೋಸ ಮಾಡಲು ಪ್ರಯತ್ನಿಸಬೇಡ, ನಾನು ನಿನ್ನ ಬಿಡುವುದಿಲ್ಲ. ಮುದುಕಿ ಹೇಳಿದ್ಲು, ಹಾಗಲ್ಲ, ನಾನೀಗ ಮುದುಕಿ, ನನ್ನ ಮೈಯೆಲ್ಲ ಬರೀ ಮೂಳೆ. ನನ್ನನ್ನು ತಿಂದರೆ ನಿನಗೆ ಹಸಿವು ತೀರುವುದಿಲ್ಲ. ನಾನು ನನ್ನ ಮಗಳ ಮನೆಗೆ ಹೊರಟಿದ್ದೇನೆ. ಅಲ್ಲಿ ಹೋಗಿ ನಾನು ಒಳ್ಳೆ ತಿಂಡಿ ಊಟ ಮಾಡಿ ವಿಶ್ರಮಿಸಿ ದಪ್ಪವಾಗುತ್ತೇನೆ. ಆಗ ನೀನು ನನ್ನನ್ನು ತಿಂದರೆ ನಿನಗೆ ತೃಪ್ತಿಯಾಗುವುದು. ಹುಲಿ ಯೋಚಿಸ್ತು, ಇದು ಸರಿಯೇ ಎನಿಸಿತು. ಅದು ಅಜ್ಜಿಗೆ ಹೇಳ್ತು, ಈಗ ನೀನು ನಿನ್ನ ಮಗಳ ಮನೆಗೆ ಹೋಗು. ಆದ್ರೆ ನಿನ್ನ ಮಾತಿನಂತೆ ನೀನು ದಪ್ಪವಾಗಿ ಮತ್ತೆ ಹಿಂತಿರುಗಿ ಬರೆದಿದ್ರೆ ನಾನೇ ನಿನ್ನನ್ನು ಹುಡುಕಿಕೊಂಡು ಬರುತ್ತೇನೆ ಅಜ್ಜಿ, ಎಂದಿತು ಹುಲಿ. ಮಾತು ಕೊಟ್ಟು ಮತ್ತೆ ಹೊರಟಳು ಅಜ್ಜಿ. ಸ್ವಲ್ಪ ದೂರದಲ್ಲೇ ಅಲ್ಲೊಂದು ನರಿ ಬಂದಿತು. ನರಿಗೆ ಅಜ್ಜಿಯನ್ನು ಕಂಡು ಬಾಯೂರಿತು. ನರಿಯು ಅಜ್ಜಿಯನ್ನು ತಡೆಯಿತು, ಅಜ್ಜಿ ಹೆದರಲಿಲ್ಲ. ನರಿ ಹೇಳ್ತು, ಓ ಅಜ್ಜಿ, ನೀನ್ ಎಷ್ಟು ಒಳ್ಳೆಯವಳು, ನನ್ನ ಹಸಿವನ್ನ ನೀಗಿಸಲೆಂದೇ ಇಲ್ಲಿಗೆ ಬಂದಿದ್ಯಾ? ಅಜ್ಜಿ ಮತ್ತೆ ನರಿಗೆ ಅದೇ ಹಳೆ ಕತೆ ಹುಲಿಗೆ ಹೇಳದ ಹಾಗೆ ಹೇಳಿದ್ಲು. ನರಿಯು ಕೂಡ ಒಪ್ಕೊಂಡು ಅವಳನ್ನ ಮಗಳ ಮನೆಗೆ ಕಳಿಸ್ಕೊಡ್ತು. ಹೀಗೆ ತಪ್ಪಿಸಿಕೊಂಡು ಅಜ್ಜಿ ಕೊಳದ ಬಳಿ ಬಂದು ಮಗಳ ಮನೆ ಸೇರಿದ್ಲು. ಅಜ್ಜಿ ಸಂತೋಷದಿಂದ ಕೆಲವು ದಿನ ಮಗಳ ಮನೆಯಲ್ಲೇ ಕಳೆದ್ಲು. ಒಂದು ದಿನ ಅಜ್ಜಿ ಮಗಳಿಗೆ ಹೇಳಿದ್ಲು, ನಾನು ಹಿಂದಿರುಗಿ ಹೋಗುವ ಸಮಯ ಬಂದಿದೆ. ನಾನು ಇನ್ನು ಬದುಕಿಯೇ ಇದ್ದರೆ ಮತ್ತೆ ಬಂದು ನಿನ್ನನ್ನು ಕಾಣುತ್ತೇನೆ ಎಂದು. ಮಗಳಿಗೆ ತನ್ನ ತಾಯಿ ಏನೋ ಮುಚ್ಚಿ ಇಡುತ್ತಿದ್ದಾಳೆ ಎನಿಸಿತು. ತನ್ನ ತಾಯಿಯಿಂದ ನಡೆದ ಕಥೆಯನ್ನು ತಿಳಿದುಕೊಂಡು ಇದಕ್ಕೆ ಒಂದು ಉಪಾಯ ಹುಡುಕುತ್ತೇನೆ ಎಂದು ಮಾತು ಕೊಟ್ಟಳು. ಮಗಳು ಒಂದು ದೊಡ್ಡ ಕೆಂಪು ಕುಂಬಳಕಾಯಿಯನ್ನು ತೆಗೆದುಕೊಂಡು ಒಳಗಿದ್ದದನ್ನೆಲ್ಲ ತೆಗೆದು ಖಾಲಿ ಮಾಡಿದಳು. ಅವಳ ತಾಯಿಯನ್ನು ಅದರ ಒಳಗೆ ಸೇರಿಕೊಳ್ಳಲು ಹೇಳಿದಳು. ಕುಂಬಳಕಾಯಿ ಓಡಿ ಓಡಿ ಉರುಳಿ ಕಾಡಿನಲ್ಲಿ ನರಿಯ ಬಳಿ ಬಂದಿತು. ನರಿ ಕೇಳಿತು, ಏ ಕುಂಬಳಕಾಯಿ, ನೀನು ಒಂದು ಮುದುಕಿಯನ್ನು ನೋಡಿದೀಯಾ? ಕುಂಬಳಕಾಯಿಯ ಒಳಗಿದ್ದ ಅಜ್ಜಿ ಹೇಳಿದಳು, ಇಲ್ಲ ಇಲ್ಲ. ಹೀಗೆ ಹೇಳಿ ಮತ್ತೆ ಓಡಲು ಪ್ರಾರಂಭಿಸಿದ ಕುಂಬಳಕಾಯಿಯನ್ನು ನರಿ ಹಿಂಬಾಲಿಸಿತು. ಇಬ್ಬರೂ ಕಾಯುತ್ತಿದ್ದ ಹುಲಿಯ ಬಳಿ ಬಂದರು. ಹುಲಿ ಕುಂಬಳಕಾಯಿಯ ಮೇಲೆ ಹಾರೇ ಬಿಟ್ಟಿತು. ಆಗ ಅಜ್ಜಿ ಕೂಗಿದಳು, ಹಾ ಹಾ, ಸ್ವಲ್ಪ ತಡೆಯಿರಿ. ನಿಮ್ಮಿಬ್ಬರಲ್ಲಿ ನನ್ನ ತಲೆ ಯಾರು ತಿನ್ನುತ್ತೀರಿ, ಕಾಲು ಕೈ ಯಾರು ತಿನ್ನುತ್ತೀರಿ ಎಂದು ಮೊದಲು ನಿರ್ಧರಿಸಿಕೊಳ್ಳಿ ಎಂದಳು. ಆಗ ಹುಲಿಯು ಹಾಗೂ ನರಿಯು
ನನಗೆ ತಲೆ ಬೇಕು. ಇಲ್ಲ, ನನಗೆ ತಲೆ ಬೇಕು ಎಂದು ಜಗಳ ಮಾಡತೊಡಗಿದರು. ಅಲ್ಲಿಂದ ಓಟ ಕಿತ್ತ ಕುಂಬಳಕಾಯಿ ಮಾತ್ರ ಅಜ್ಜಿಯ ಮನೆ ಸೇರುವ ತನಕ ನಿಲ್ಲಲೇ ಇಲ್ಲ. ಮಕ್ಕಳೇ, ಸ್ವಲ್ಪ ಸಮಯಕ್ಕೆ ತಕ್ಕಂತೆ ಬುದ್ಧಿ ಉಪಯೋಗಿಸಿದ್ರೆ ಎಂಥ ಕಷ್ಟದಿಂದಲೂ ಪಾರಾಗಬಹುದು ಅಲ್ವಾ? ಒಂದು ಚಿಕ್ಕ ನಗರವಿತ್ತು. ಆ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಒಂದು ದಿನ ಯಾವುದೋ ಕೆಲಸದಲ್ಲಿ ಆ ಬ್ರಾಹ್ಮಣನಿಗೆ ಬೇರೊಂದು ಹಳ್ಳಿಗೆ ಹೋಗಬೇಕಾಯಿತು. ಅವನು ಹೋಗುವ ತಯಾರಿ ಮಾಡಿದ. ಅವನ ತಾಯಿ ಎಂದಳು, ಮಗ, ಪ್ರವಾಸಕ್ಕೆ ನೀನೊಬ್ಬನೇ ಏಕೆ ಹೋಗುವೆ? ಯಾರನ್ನಾದರೂ ಜೊತೆಗೆ ಕರೆದುಕೊಂಡು ಹೋಗಲ್ಲ? ಬ್ರಾಹ್ಮಣನಂದ, ಅಮ್ಮ, ಈ ದಾರಿ ಕಾಡು ದಾರಿಯಾಗಿರುವುದೇನೋ ನಿಜ, ಆದರೆ ಹೆದರೋ ಕಾರಣವಿಲ್ಲ. ಆ ಕಾಡಿನಲ್ಲಿ ಯಾವುದೇ ಹಿಂಸಕ ಪಶುಗಳಿಲ್ಲ, ಯಾವುದೇ ಕಳ್ಳ ದರೋಡೆಕೋರರೂ ಇಲ್ಲ. ತಾಯಿ ಅಂದಳು, ಅರೆ, ಆದರೂ ಯಾರಾದರೂ ಜೊತೆಗಿದ್ದರೆ ಒಳ್ಳೆಯದಲ್ಲವೇ? ಬ್ರಾಹ್ಮಣನಂದ, ಅಮ್ಮ, ನೀನು ಚಿಂತಿಸಬೇಡ. ನೋಡಮ್ಮ, ನಾನೊಬ್ಬನೇ ಹೋಗುವೆ ಮತ್ತು ಕೆಲಸ ಮುಗಿಸಿಕೊಂಡು ನಾಳೆ ಸಂಜೆವರೆಗೆ ಹಿಂತಿರುಗುವೆ. ಆದರೂ ಆ ಬ್ರಾಹ್ಮಣನ ತಾಯಿ ಮನೆಯ ಅಂಗಳದಲ್ಲಿರೋ ಬಾವಿಯತ್ತ ಹೋದಳು. ಮತ್ತ ಬಾವಿಯಿಂದ ಒಂದು ಏಡಿಯನ್ನು ತಗೊಂಡು ಬಂದಳು. ಮಗನಿಗೆ ಹೇಳಿದಳು, ಇಲ್ಲಿ ನೋಡು, ನೀನೊಬ್ಬನೇ ಹೋಗೋದು ಸರಿಯಲ್ಲ, ಈ ಏಡಿಯನ್ನು ನಿನ್ನ ಜೊತೆಗೆ ಕೊಂಡೊಯ್ಯು. ತಾಯಿಯ ಸಾಂತ್ವನಕ್ಕಾಗಿ ಬ್ರಾಹ್ಮಣ ಆ ಏಡಿಯನ್ನು ತಗೊಂಡ. ಅವನು ಏಡಿಯನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಆ ಬಟ್ಟೆಯನ್ನು ಚೀಲದಲ್ಲಿಟ್ಟುಕೊಂಡ. ನಂತರ ಚೀಲ ತಗೊಂಡು ಮನೆಯಿಂದ ಹೊರಬಿದ್ದ. ಬೇಸಿಗೆ ಕಾಲವಾಗಿತ್ತು. ಮಧ್ಯಾಹ್ನವಾಗ್ತಾ ಬ್ರಾಹ್ಮಣ ಸೆಕೆಯಿಂದ ಬೇಸತ್ತ. ಆಗ ಮುಂದುಕಡೆ ಅವನಿಗೊಂದು ದೊಡ್ಡ ವೃಕ್ಷ ಕಾಣಿಸಿತು. ಬ್ರಾಹ್ಮಣ ಎನಿಸಿದ, ಈ ಮರದ ನೆರಳಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯುವೆ, ಬಿಸಿಲು ಕಡಿಮೆಯಾದ ಬಳಿಕ ಮುಂದುವರಿಯುವೆ. ಮರದಡಿಗೆ ಹೋದ ನಂತರ ಬ್ರಾಹ್ಮಣ ತನ್ನ ಚೀಲ ಬಿಚ್ಚಿದ, ಬೆಲ್ಲ ಮತ್ತು ರೊಟ್ಟಿ ತಿಂದ, ಮತ್ತ ಮರದಡಿಯಲ್ಲಿ ಕಾಲು ಚಾಚಿಕೊಂಡು ಆರಾಮಾಗಿ ಮಲಗಿದ. ತುಂಬಾ ದಣಿದಿದ್ದ, ಆದ್ದರಿಂದ ಮರದಡಿಯಲ್ಲಿ ಅವನಿಗೆ ನಿದ್ದೆ ಬಂದುಬಿಟ್ಟಿತು. ಆ ಮರದ ಪೊಟ್ಟರಿಯಲ್ಲಿ ಒಂದು ಹಾವಿತ್ತು. ಹಾವು ಒಳಗಿನಿಂದ ಹೊರಗೆ ಬಂತು ಮತ್ತು ಬ್ರಾಹ್ಮಣನನ್ನು ನೋಡಿತು. ಬ್ರಾಹ್ಮಣನ ಚೀಲವನ್ನು ನೋಡಿತು. ಆ ಚೀಲದಿಂದ ಏಡಿಯ ಪರಿಮಳ ಬರುತ್ತಿತ್ತು. ಏಡಿಯ ಪರಿಮಳ ಹಾವಿಗೆ ತುಂಬಾ ಇಷ್ಟ. ಆದ್ದರಿಂದ ಹಾವು ಚೀಲದತ್ತ ಮುಂದುವರಿಯಿತು ಮತ್ತು ಚೀಲದ ಒಳಗೆ ನುಗ್ಗಿತು ಮತ್ತು ಏಡಿಯನ್ನು ಹಿಡಿಯೋ ಪ್ರಯತ್ನ ಮಾಡಿತು. ಇದನ್ನು ಕಂಡ ಏಡಿಗೆ ಕೋಪ ಬಂತು. ಅದು ಹಾವಿಗೆ ಕಚ್ಚಿತು. ಕೊನೆಗೆ ಹಾವು ಚಡಪಡಿಸಿ ಸತ್ತು ಹೋಯಿತು. ಸ್ವಲ್ಪ ಹೊತ್ತಿನ ನಂತರ ಬ್ರಾಹ್ಮಣನಿಗೆ ಎಚ್ಚರವಾಯಿತು. ಅವನು ತನ್ನೆರಡೂ ಕೈಗಳನ್ನು ಎತ್ತಿಕೊಂಡು ಮೈಕುಲುಕಿಸಿದ. ಆಗ ಆಕಸ್ಮಿಕವಾಗಿ ಚೀಲದತ್ತ ಅವನ ದೃಷ್ಟಿ ಹರಿಯಿತು. ನೋಡಿದರೇನು, ಏಡಿಯ ಚೀಲದ ಬಳಿ ಒಂದು ಹಾವು ಸತ್ತು ಬಿದ್ದಿತ್ತು. ಬ್ರಾಹ್ಮಣ ತಿಳಿದುಕೊಂಡ, ಈ ಏಡಿಯೇ ಹಾವಿನಿಂದ ನನ್ನ ಪ್ರಾಣ ರಕ್ಷಿಸಿತು. ಅವನು ಮನದಲ್ಲೇ ಆ ಏಡಿಗೆ ಧನ್ಯವಾದ ನೀಡಿದ. ಅವನಿಗೆ ನಿಜವಾಗಿಯೂ ಅನಿಸಿತು, ನಮ್ಮ ತಾಯಿಯ ಮಾತು ಯಾವಾಗಲೂ ಕೇಳಬೇಕು. ಒಂದು ವೇಳೆ ನಾನು ತಾಯಿಯ ಮಾತನ್ನು ಕೇಳಿರದಿದ್ದರೆ? ಒಂದು ಅರಣ್ಯದಲ್ಲಿ ಒಂದು ನರಿ ಹಾಗೂ ಒಂದು ಕೊಕ್ಕರೆ ಇದ್ದವು. ಇಬ್ಬರು ಒಳ್ಳೆಯ ಮಿತ್ರರು. ಆದರೆ ನರಿಯ ಬುದ್ಧಿ ನಿಮಗೆಲ್ಲರಿಗೂ ಗೊತ್ತೇ ಇದೆಯಲ್ಲ. ಒಂದು ದಿನ ನರಿಯು ಕೊಕ್ಕರೆಯನ್ನು ಹೀಯಾಳಿಸಬೇಕೆಂದು ಯೋಚಿಸಿ
ಕೊಕ್ಕರೆಯನ್ನು ತನ್ನ ಮನೆಗೆ ಭೋಜನಕ್ಕೆ ಆಹ್ವಾನಿಸಿತು. ನರಿಯು ರುಚಿಯಾದ ಮಾವಿನ ರಸ ಗೊಜ್ಜು ಮಾಡಿತ್ತು. ಕೊಕ್ಕರೆ ಒಳ್ಳೆ ಉಡುಪನ್ನು ಧರಿಸಿ ನರಿಯ ಮನೆಗೆ ಬಂದಿತು. ನರಿಯು ಇಬ್ಬರಿಗೂ ಮಾವಿನ ರಸವನ್ನು ತಂದು ಬಡಿಸಿತು. ಆದರೆ ಹೇಗೆ ಬಡಿಸಿತು ಗೊತ್ತಾ? ಎರಡು ತಟ್ಟೆಯಲ್ಲಿ ಬಡಿಸಿತು. ಹಾ, ಶುರು ಮಾಡಿಕೋ ಎಂದು ಹೇಳಿ ನರಿಯು ತನ್ನ ತಟ್ಟೆಯಿಂದ ರಸವನ್ನು ನೆಕ್ಕತೊಡಗಿತು. ಕೊಕ್ಕರೆಗೆ ಹಸಿವಾಗಿತ್ತು, ಜೊತೆಗೆ ಮಾವಿನ ರಸವನ್ನು ನೋಡಿ ಬಾಯೂರುತ್ತಿತ್ತು. ಆದರೆ ತನ್ನ ಉದ್ದವಾದ ಕೊಕ್ಕಿರುವುದರಿಂದ ಅದು ತಟ್ಟೆಯಿಂದ ರಸವನ್ನು ಹೀರಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪಾಪ ಕೊಕ್ಕರೆ ಅಂದು ಹಸುವಿನಿಂದ ಬಳಲುವ ಹಾಗಾಯಿತು. ಆದರೆ ನಗೆಪಾಲಾದ ಕೊಕ್ಕರೆ ತನಗಾದ ಅವಮಾನವನ್ನು ಮರೆಯಲಿಲ್ಲ. ಕೊಕ್ಕರೆ ಮರುದಿನ ನರಿಗೆ ಹೇಳಿತು, ನಿನ್ನೆ ನಿಮ್ಮ ಮನೆಯಲ್ಲಿ ಮಾವಿನ ರಸ ಬಹಳ ರುಚಿಯಾಗಿತ್ತು. ಈಗ ನೀನು ನನ್ನ ಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು. ತಿಂಡಿಪೋತ ನರಿಯು ಒಪ್ಪಿಕೊಂಡಿತು. ಕೊಕ್ಕರೆಯು ಹಾಲಿನ ಖೀರು ಪಾಯಸ ಮಾಡಿ ಎರಡು ಚೊಂಬಿನಲ್ಲಿ ಹಾಕಿತು. ಚೊಂಬು ಹೇಗಿತ್ತು ಗೊತ್ತಾ? ಚಿಕ್ಕ ಬಾಯಿಯ ಉದ್ದವಾದ ಚೊಂಬು. ಕೊಕ್ಕರೆ ತನ್ನ ಉದ್ದವಾದ ಕಾಲಿನ ಮೇಲೆ ನಿಂತು ತನ್ನ ಉದ್ದವಾದ ಕೊಕ್ಕನ್ನು ಚೊಂಬಿನ ಒಳಗೆ ಬಿಟ್ಟು ಪಾಯಸವನ್ನು ಹೀರತೊಡಗಿತು. ನರಿಗೆ ಪಾಯಸ ಕುಡಿಯಲು ಸಾಧ್ಯವಾಗಲಿಲ್ಲ. ನರಿಗೆ ತನ್ನ ತಪ್ಪಿನ ಅರಿವಾಯಿತು. ಆದರೆ ಕೊಕ್ಕರೆ ತನಗಾದ ಅಪಮಾನಕ್ಕೆ ಸೇಡು ತೀರಿಸಿಕೊಂಡಾಯಿತು. ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟುವುದು ಯಾರು? ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಓಣಿ ಇತ್ತು. ಆ ಓಣಿಯಲ್ಲಿ ಮಣ್ಣಿನ ಮನೆಗಳಿದ್ದವು. ಆ ಮನೆಗಳಲ್ಲಿ ಅಗಣಿತ ಇಲಿಗಳಿದ್ದವು. ಆ ಇಲಿಗಳು ಸ್ವಚ್ಛಂದವಾಗಿ ಅತ್ತಿತ್ತ ಓಡಾಡುತ್ತಿದ್ದವು. ಗಣೇಶೋತ್ಸವದ ಸಂದರ್ಭದಲ್ಲಿ ಜನರು ಇಲಿಗಳಿಗೆ ಲಾಡು ಕೊಡುತ್ತಿದ್ರು. ಆದುದರಿಂದ ಈ ಇಲಿಗಳಿಗೆ ಭಯವೆಂದರೆ ಏನು ಅಂತ ಗೊತ್ತೇ ಇರಲಿಲ್ಲ. ಒಂದು ದಿನ ಅಲ್ಲಿಗೆ ಒಂದು ಬೆಕ್ಕು ಬಂತು. ಇಷ್ಟೊಂದು ಇಲಿಗಳನ್ನು ಕಂಡ ಬೆಕ್ಕು ಅಲ್ಲೇ ತನ್ನ ವಾಸ ಆರಂಭಿಸಿತು. ಇಲಿಗಳು ಮುಕ್ತವಾಗಿದ್ದವು, ಆದರೆ ಬೆಕ್ಕು
ತುಂಬಾ ಚುರುಕಾಗಿತ್ತು. ಇಲಿಗಳು ಏನನ್ನಾದರೂ ತಿನ್ನುತ್ತಿರುವಾಗ ಬೆಕ್ಕು ಗುಪ್ತವಾಗಿ ಬಂದು ಒಂದು ಇಲಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಓಡುತ್ತಿತ್ತು ಮತ್ತು ಹೋಗಿ ತಿಂದು ಬಿಡುತ್ತಿತ್ತು. ದಿನ ಉಳಿದಂತೆ ಆ ಓಣಿಯಲ್ಲಿದ್ದ ಇಲಿಗಳ ಸಂಖ್ಯೆ ಕಡಿಮೆಯಾಗ್ತಾ ಬಂತು. ಇಲಿಗಳಿಗೆ ಬಹಳ ಚಿಂತೆಯಾದವು. ಯಾರಿಗೆ ಗೊತ್ತು ಈ ಬೆಕ್ಕು ಅಡಗುತ್ತಾ ಅಡಗುತ್ತಾ ಯಾವ ದಿಕ್ಕಿನಿಂದ ಬಂದು ಬಿಡುವುದು ಮತ್ತು ಚೀತೆಯ ಹಾಗೆ ಹಿಡಿದು ಬಿಡುವುದು? ಈ ಬಗ್ಗೆ ಇಲಿಗಳಿಗೆ ಗೊತ್ತೇ ಆಗಲಿಲ್ಲ. ಪಾಪ ಇಲಿಗಳು ಬೆಕ್ಕನ್ನು ಕಂಡ ಕೂಡಲೇ ಓಡುತ್ತಿದ್ದವು. ಆದರೆ ಒಂದಲ್ಲ ಒಂದು ಇಲಿ ಬೆಕ್ಕಿಗೆ ಸಿಕ್ಕಿಯೇ ಬಿಡುತ್ತಿತ್ತು. ಬೆಕ್ಕಿನಿಂದ ಹೇಗೆ ಪಾರಾಗುವುದು ಎಂಬುದರ ಮೇಲೆ ಚರ್ಚೆ ಮಾಡಲು ಇಲಿಗಳು ಒಂದು ಸಭೆ ಕರೆದವು. ಆ ಸಭೆಯಲ್ಲಿ ಎಲ್ಲ ಇಲಿಗಳು ಸೇರಿ ತಮ್ಮ ಪ್ರಾಣ ಉಳಿಸುವ ಬಗ್ಗೆ ಉಪಾಯ ಹುಡುಕಿದವು. ಒಂದು ಇಲಿ ಒಂದು ಉಪಾಯ ಹೇಳಿತು. ಬೆಕ್ಕಿನ ನಾಲ್ಕು ಕಾಲಿಗೆ ನಾವು ಗೆಜ್ಜೆ ಕಟ್ಟಿದ್ರೆ ಹೇಗಾದೀತು? ಇದನ್ನು ಕೇಳಿದ ಇನ್ನೊಂದು ಇಲಿ ಅಂದಿತು, ಬೆಕ್ಕು ಇಷ್ಟು ಮೆತ್ತಗೆ ನಡೆಯುತ್ತೆ ಅಂದ್ರೆ ಅದರ ನಾಲ್ಕು ಕಾಲುಗಳಿಗೆ ಗೆಜ್ಜೆ ಕಟ್ಟಿದ್ರೂ ಒಂದು ಗೆಜ್ಜೆ ಕೂಡ ಸದ್ದು ಮಾಡಲಿಕ್ಕಿಲ್ಲ. ಆಗ ಮತ್ತೊಂದು ಇಲಿ ಅಂದಿತು, ಬೆಕ್ಕಿನ ಕಾಲಿಗೆ ಗೆಜ್ಜೆ ಕಟ್ಟುವುದಕ್ಕಿಂತ ಅದರ ಕುತ್ತಿಗೆಗೆ ಗಂಟೆ ಕಟ್ಟಿದ್ರೆ ಹೇಗೆ? ಬೆಕ್ಕು ನಡೆಯುವಾಗ ಅತ್ತಿತ್ತ ನೋಡುತ್ತೆ, ಆಗ ಅದರ ಕತ್ತಿನಲ್ಲಿದ್ದ ಗಂಟೆ ಅಲ್ಲಾಡುತ್ತೆ, ಆಗ ಗಂಟೆ ಬಾರಿಸುತ್ತೆ, ಗಣಗಣ ಗಣಗಣ ಅಂತ. ಗಂಟೆ ಬಾರಿಸುತ್ತಲೇ ನಾವೆಲ್ಲ ಓಡಿ ಹೋಗೋಣ, ಓಡಿ ಹೋಗಿ ನಮ್ಮ ಬಿಲದಲ್ಲಿ ಅಡಗಿ ಕೂತ್ಕೊಳ್ಳೋಣ. ಎಲ್ಲರಿಗೂ ಈ ವಿಚಾರ ತುಂಬಾ ಹಿಡಿಸಿತು. ಎಲ್ಲ ಇಲಿಗಳು ತಲೆಯಲ್ಲಾಡಿಸುತ್ತಾ ಒಟ್ಟಿಗೆ ಹೇಳಿದವು, ಸರಿಯಾಗಿದೆ ಸರಿಯಾಗಿದೆ ಅಂತ. ಇದು ಸರಿಯಾದ ಉಪಾಯ ಅಂತ ಅವರಿಗೆ ತಿಳಿಯಿತು. ಆಗ ಎಲ್ಲಕ್ಕೂ ಮುದಿ ಇಲಿಯೊಂದು ಮೆಲ್ಲನೆ ಅಂದಿತು, ಆದರೆ ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟುವುದು ಯಾರು? ಆ ಮುದಿ ಇಲಿಯ ಬುದ್ಧಿವಂತಿಕೆಯ ಪ್ರಶ್ನೆ ಕೇಳಿ ಇತರ ಎಲ್ಲಾ ಇಲಿಗಳು ಸುಮ್ಮನಾದವು. ಆ ರಾತ್ರಿ ತುಂಬಾ ಚಳಿಯಿತ್ತು. ಕುರುಬ ಕಟ್ಟಿಗೆ ಉರಿಸಿ ಆರಾಮವಾಗಿ ಚಳಿ ಕಾಯಿಸುತ್ತಿದ್ದ. ಆಗ ಮೂರು ನಾಲ್ಕು ಹಸಿದ ಸೈನಿಕರು ಅಲ್ಲಿಗೆ ಬಂದರು. ಒಬ್ಬ ಸೈನಿಕ ಗದರಿಸಿ ಹೇಳಿದ, ಹೇ ಕುರುಬ, ನಾವೆಂದು ಊಟವನ್ನೇ ಮಾಡಿಲ್ಲ, ಸದ್ದಿಲ್ಲದೆ ಒಂದು ಕುರಿಯನ್ನು ನಮಗೆ ಕೊಡು. ಕುರುಬನಿಗೆ ಅರ್ಥವಾಯಿತು, ಹಸಿವಿನಿಂದ ನರಿಯ ಹಾಗೆ ಬಂದ ಈ ಸಿಪಾಯಿಗಳಿಗೆ ಕುರಿಯನ್ನು ನಾನು ಕೊಡದಿದ್ದರೆ ಖಂಡಿತ ನನಗೆ ಹೊಡೆದು ಬಿಡುವರು ಮತ್ತು ಒಂದಲ್ಲ ಹಲವು ಕುರಿಗಳನ್ನು ಕೊಂಡು ಹೋಗುವರು. ಕುರುಬ ಪಿಂಜರದ ಬಾಗಿಲು ತೆರೆದ ಮತ್ತು ಹೇಳಿದ, ಸಾಹೇಬ್ರೆ ತಗೊಳ್ಳಿ, ನಿಮಗೆ ಬೇಕಾದದ್ದನ್ನು ನೀವೇ ಆರಿಸಿಕೊಳ್ಳಿ. ಸೈನಿಕರು ಒಳಗೆ ಹೊಕ್ಕು ಅತ್ತಿತ್ತ ನೋಡಿ ಒಂದು ದಪ್ಪವಾದ ಕುರಿಯನ್ನು ಆರಿಸಿದ್ರು. ಒಬ್ಬ ಸೈನಿಕ ಆ ಕುರಿಯನ್ನು ಎತ್ತಿಕೊಂಡ. ಆಗ ಕುರಿಯ ಪರಿ ಧರಿಸಿದ ನರಿಗೆ ಬಹಳ ಕೋಪ ಬಂತು. ಅದು ಎತ್ತರಕ್ಕೆ ಹಾರಿ ಕೆಳಗೆ ನೆಲದ ಮೇಲೆ ಬಿತ್ತು. ಇದನ್ನು ನೋಡುತ್ತಲೇ ಸಿಟ್ಟಿಗೆದ್ದ ಒಬ್ಬ ಸೈನಿಕ ತನ್ನ ಖಡ್ಗದಿಂದ ಅದರ ತಲೆಯನ್ನು ಕತ್ತರಿಸಿಬಿಟ್ಟ. ಮತ್ತವನು ಶಿರವಿಲ್ಲದ ಕುರಿಯನ್ನು ಹೊತ್ತುಕೊಂಡು ಅಲ್ಲಿಂದ ಕಂಬಿಕೆತ್ತಿದ. ಮುಂಜಾನೆಯ ಮಸಕು ಬೆಳಕಿನಲ್ಲಿ ಕುರುಬ ನೋಡಿದ, ಆ ಗೂಡಿನಲ್ಲಿ ನರಿಯ ಕತ್ತರಿಸಲ್ಪಟ್ಟ ತಲೆ ಕಂಡಿತು. ಕುರುಬ ಎರಡೆರಡು ಬಾರಿ ಕುರಿಗಳನ್ನು ಲೆಕ್ಕ ಮಾಡಿದ, ಆದರೆ ಒಂದು ಕುರಿಯೂ ಕಡಿಮೆ ಇರಲಿಲ್ಲ. ಕಾಗೆ ಆಯಿತು ನವಿಲು. ಒಂದು ಕಾಗೆ ಇತ್ತು, ಅದು ಯಾವಾಗಲೂ ಯೋಚಿಸುತ್ತಿತ್ತು,
ದೇವರು ಎಲ್ಲಾ ಪ್ರಾಣಿಗಳನ್ನು ಎಷ್ಟು ಸುಂದರ ರೂಪ ಕೊಟ್ಟು ನಿರ್ಮಿಸಿದ್ದಾನೆ. ನಾನು ಕಪ್ಪು ಕಪ್ಪಾಗಿದ್ದೇನೆ. ಒಂದು ದಿನ ಕಾಗೆಗೆ ನೆಲದಲ್ಲಿ ಬಿದ್ದಿದ್ದ ನವಿಲಿನ ಕೆಲವು ರೆಕ್ಕೆ ಸಿಕ್ಕಿತು. ಅದು ಯೋಚಿಸಿತು, ನಾನು ಕೂಡ ಈ ರೆಕ್ಕೆಗಳನ್ನು ನನ್ನ ರೆಕ್ಕೆಗೆ ಅಂಟಿಸಿಕೊಳ್ತೇನೆ ಮತ್ತು ನವಿಲಾಗ್ತೀನಿ. ನಂತರ ನಾನು ಕಾಗೆಗಳ ಗುಂಪನ್ನು ತೊರೆದು ನವಿಲುಗಳ ಗುಂಪು ಸೇರುವೆ. ತನ್ನ ಈ ಯೋಚನೆಯಿಂದಲೇ ಕಾಗೆ ತುಂಬಾ ಸಂತೋಷಗೊಂಡಿತು. ಕೂಡ್ಲೇ ಅದು ನವಿಲಿನ ಗರಿಗಳನ್ನು ಒಟ್ಟುಗೂಡಿಸಿತು ಮತ್ತು ಆ ಗರಿಗಳನ್ನು ತನ್ನ ರೆಕ್ಕೆಗೆ ಅಂಟಿಸಿಕೊಂಡಿತು ಮತ್ತು ನವಿಲಿನಂತೆ ತಲೆ ಎತ್ತಿ ನಡೆಯಲಾರಂಭಿಸಿತು. ಇದನ್ನು ಕಂಡ ಒಂದು ಮುದಿ ಕಾಗೆ ಅಂದಿತು, ಅರೆ ಹುಚ್ಚ, ಈ ನಾಟಕದಿಂದ ಯಾವ ಪ್ರಯೋಜನವೂ ಇಲ್ಲ. ನವಿಲಿನ ಗರಿ ಹಚ್ಚಿಕೊಂಡ ಮಾತ್ರಕ್ಕೆ ಯಾರೂ ನವಿಲಾಗೋದಿಲ್ಲ ತಿಳಿಯಿತೆ. ಈ ಮಾತು ಕಾಗೆಗೆ ಇಷ್ಟವಾಗಲಿಲ್ಲ. ಅದು ಹೆಮ್ಮೆಯಿಂದ ಅಂದಿತು, ಛೇ, ಇನ್ನು ಕಾಗೆಗಳ ಗುಂಪಿನಲ್ಲಿ ಯಾರಿರ್ತಾರೆ? ನಾನು ನವಿಲಿನ ಗುಂಪಿನತ್ತ ಹೋಗುವೆ. ಹೀಗನ್ನುತ್ತಾ ಆ ಕಾಗೆ ಹಾರಿತು. ಹಾರುತ್ತಾ ಹಾರುತ್ತಾ ಹೋಗಿ ತುಂಬಾ ನವಿಲಿನ ಗುಂಪಿದ್ದಲ್ಲಿಗೆ ಹೋಯಿತು. ಆಗ ತುಂತುರು ಮಳೆ ಬರುತ್ತಿತ್ತು. ಎಲ್ಲಾ ನವಿಲುಗಳು ಮಳೆಯಲ್ಲಿ ಆನಂದಪಟ್ಟು ನಲಿಯುತ್ತಿದ್ದವು. ಕೆಲವು ನವಿಲುಗಳು ಮಜಾ ಮಾಡುತ್ತಾ ಅತ್ತಿತ್ತ ಅಲಿಯುತ್ತಿದ್ದವು. ಕೆಲವು ನವಿಲುಗಳಂತೂ ಆನಂದಾತಿರೇಕೆಯಿಂದ ಥೈ ಥೈ ಎಂದು ನೃತ್ಯ ಮಾಡುತ್ತಿದ್ದವು. ಕಾಗೆ ಕೂಡ ನವಿಲಿನ ಗುಂಪಿನಲ್ಲಿ ಸೇರಿಕೊಂಡು ಮೆಲ್ಲನೆ ತನ್ನ ಗರಿ ಕೆದರುವ ಪ್ರಯತ್ನ ಮಾಡಿತು. ಆದರೆ ಕಾಗೆಗೆ ಅದು ಸಾಧ್ಯವಾಗಲಿಲ್ಲ. ಅದು ತುಂಬಾ ಪ್ರಯತ್ನ ಪಟ್ಟಿತು, ಆದರೆ ಅದರ ರೆಕ್ಕೆ ಆ ರೀತಿ ಬಿಡಿಸಿಕೊಳ್ಳಲೇ ಇಲ್ಲ. ಆಗ ಕೆಲವು ನವಿಲುಗಳು ತಮ್ಮ ಸ್ವರದಲ್ಲಿ ಕೂಗಿಕೊಂಡವು. ಆಗ ಕಾಗೆಯು ತಾನು ಕೂಡ ನವಿಲಿನಂತೆ ಕೂಗುವೆ ಎಂದು ಬಾಯಿ ತೆರೆಯಿತು. ಆದರೆ ಅದರ ಬಾಯಿಂದ ಕಾವ್ 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 ಎಂದು ಸ್ವರ ಬಂತು. ಇದನ್ನು ಕೇಳಿ ನವಿಲುಗಳು ಆಶ್ಚರ್ಯಚಕಿತಗೊಂಡವು. ನಮ್ಮ ನವಿಲುಗಳ ಗುಂಪಿನಲ್ಲಿ ಈ ಕಾಗೆ ಹೇಗೆ ಬಂತು? ನವಿಲಿನ ಗರಿ ಹಚ್ಚಿಕೊಂಡ ಕಾಗೆಯನ್ನು ಕಂಡು ಕೆಲವು ನವಿಲುಗಳು ಜೋರಾಗಿ ನಗಲಾರಂಭಿಸಿದವು ಮತ್ತು ಕೆಲವು ನವಿಲುಗಳು ಕೋಪಗೊಂಡು ಕಾಗೆಯ ಮೇಲೆರಗಿದವು. ಅವು ಆ ಕಾಗೆಗೆ ಹೊಡೆದು ಹೊಡೆದು ಸ್ಮತಿ ತಪ್ಪಿಸಿದವು ಮತ್ತು ಕಾಗೆ ಅಂಟಿಸಿಕೊಂಡಿದ್ದ ನವಿಲಿನ ಗರಿಯನ್ನು ಕಿತ್ತು ಹಾಕಿದವು. ಈ ರೀತಿ ಹೆಚ್ಚು ಕುರೂಪಿಯಾಗಿ ಕಾಗೆ ತನ್ನ ಗುಂಪಿಗೆ ಹಿಂದೆ ಬಂತು. ಅದನ್ನು ಕಂಡ ಕೆಲವು ತರುಣ ಕಾಗೆಗಳು ಅಂದವು, ನೀನು ನಮ್ಮ ಗುಂಪಿನವನಲ್ಲ, ಹೊರಟು ಹೋಗಿ ಇಲ್ಲಿಂದ, ಓಡು, ಇಲ್ಲದಿದ್ದರೆ. ಆಗ ಒಂದು ಮುದಿ ಕಾಗೆ ಎಂದಿತು, ಈ ಕಾಗೆಗೆ ತನ್ನ ತಪ್ಪಿಗೆ ತಕ್ಕ ಶಿಕ್ಷೆ ದೊರೆಯಿತು, ಆದ್ದರಿಂದ ಇನ್ನು ಹೆಚ್ಚು ಶಿಕ್ಷೆ ಕೊಡಬೇಡಿ. ಮತ್ತಂದಿತು, ಏನೋ ಹುಚ್ಚ, ನನ್ನ ಮಾತನ್ನು ನೀನು ಕೇಳಲಿಲ್ಲವಲ್ಲ. ನವಿಲಿನ ಗರಿ ಹಚ್ಚಿದ್ದಕ್ಕಾಗಿ ಸರಿಯಾದ ಶಿಕ್ಷೆ ದೊರೆಯಿತಲ್ಲ ನಿನಗೆ. ತೋಳ ವೇಷ ಬದಲಿಸಿತು. ಒಂದು ತೋಳವಿತ್ತು. ಒಂದು ದಿನ ಕಾಡಿನಲ್ಲಿ ತಿರುಗಾಡುತ್ತಿರುವಾಗ ಅದಕ್ಕೆ ಒಂದು ಕುರಿಯ ಪರಿ ಸಿಕ್ಕಿತು. ತೋಳಕ್ಕೆ ತುಂಬಾ ಸಂತೋಷವಾಯಿತು. ಅದು ಸಂತೋಷದಿಂದ ಕುಣಿಯಲಾರಂಭಿಸಿತು. ಮನಸ್ಸಿನಲ್ಲೇ ಅಂದುಕೊಂಡಿತು, ಇನ್ನು ನನಗೆ ಕುರಿಯ ಭೇಟಿಯಾಡಲು ಸ್ವಲ್ಪವೂ ಕಷ್ಟವಾಗ್ಲಿಕ್ಕಿಲ್ಲ ಎಂದು. ನರಿಯು ಕುರಿಯ ಪರೆಯನ್ನು ಧರಿಸಿಕೊಂಡಿತು. ಮತ್ತು ಕೆರೆಗೆ ಹೋಗಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಿತು. ವಾ, ಈಗಂತೂ ನಾನು ಕುರಿಯ ಹಾಗೇನೆ ಕಾಣಿಸ್ತೀನಿ.
ನಂತರ ತೋಳ ದೂರ ದೂರದವರೆಗೆ ತನ್ನ ದೃಷ್ಟಿ ಹರಿಸಿತು. ದೂರ ಒಂದು ಮರದ ಕೆಳಗೆ ಒಬ್ಬ ಕುರುಬ ತನ್ನ ಕೋಲಿನ ಮೇಲೆ ಭಾರ ಹಾಕಿ ನಿಂತುಕೊಂಡೇ ಮಲಗಿದ್ದ. ಮತ್ತು ಅವನ ಹತ್ತಿರದಲ್ಲೇ ಕುರಿಗಳು ಬಹಳ ಆನಂದದಿಂದ ಮೇಯುತ್ತಿದ್ದವು. ಮೆಲ್ಲನೆ ಹೆಜ್ಜೆ ಹಾಕುತ್ತಾ ತೋಳ ಅಲ್ಲಿಗೆ ತಲುಪಿತು ಮತ್ತು ಕುರಿಗಳ ಗುಂಪಿನಲ್ಲಿ ಸೇರಿಕೊಂಡಿತು. ಅದು ತನ್ನ ತಲೆ ಕೆಳಗೆ ಮಾಡಿ ಮೇಯುವಂತೆ ಕಪಟ ನಾಟಕವಾಡಿತು. ಸಂಜೆಗೆ ಕುರುಬ ಎಲ್ಲ ಕುರಿಗಳನ್ನು ಕರೆದುಕೊಂಡು ಮನೆಗೆ ಬಂದ ಮತ್ತು ಅವುಗಳನ್ನು ಗೂಡಿನಲ್ಲಿ ಕೂಡಿ ಹಾಕಿದ. ಅವನು ಕುರಿಗಳ ಎಣಿಕೆ ಮಾಡುವಾಗ ಒಂದು ಕುರಿ ಹೇಗೆ ಹೆಚ್ಚಾಯಿತು ಎಂದು ಆ ಮುಗ್ಧ ಕುರುಬನ ಗಮನಕ್ಕೆ ಬರಲೇ ಇಲ್ಲ. ತೋಳದ ಆನಂದ ಆಕಾಶವನ್ನೇರಿದ ಹಾಗಾಯಿತು. ಯಾವಾಗ ರಾತ್ರಿಯಾಗುತ್ತೆ ಮತ್ತು ಕುರುಬ ಯಾವಾಗ ಮಲಗುತ್ತಾನೆ ಎಂದು ಎದುರು ನೋಡಿತು. ಅಂದರೆ ಆಮೇಲೆ ಅದು ಒಂದು ಕುರಿಯನ್ನು ತಿಂದು ಬಿಟ್ಟು ಮತ್ತು ಕುರಿಗಳ ಮಧ್ಯೆಯೇ ಆರಾಮವಾಗಿ ಮಲಗಲಿತ್ತು. ಆ ರಾತ್ರಿ ತುಂಬಾ ಚಳಿಯಿತ್ತು. ಕುರುಬ ಕಟ್ಟಿಗೆ ಉರಿಸಿ ಆರಾಮವಾಗಿ ಚಳಿ ಕಾಯಿಸುತ್ತಿದ್ದ. ಆಗ ಮೂರು ನಾಲ್ಕು ಹಸಿದ ಸೈನಿಕರು ಅಲ್ಲಿಗೆ ಬಂದರು. ಒಬ್ಬ ಸೈನಿಕ ಗದರಿಸಿ ಹೇಳಿದ, ಹೇ ಕುರುಬ, ನಾವೆಂದು ಊಟವನ್ನೇ ಮಾಡಿಲ್ಲ, ಸದ್ದಿಲ್ಲದೆ ಒಂದು ಕುರಿಯನ್ನು ನಮಗೆ ಕೊಡು. ಕುರುಬನಿಗೆ ಅರ್ಥವಾಯಿತು. ಹಸಿವಿನಿಂದ ನರಿಯ ಹಾಗೆ ಬಂದ ಈ ಸಿಪಾಯಿಗಳಿಗೆ ಕುರಿಯನ್ನು ನಾನು ಕೊಡದಿದ್ದರೆ ಖಂಡಿತ ನನಗೆ ಹೊಡೆದು ಬಿಡುವರು ಮತ್ತು ಒಂದಲ್ಲ ಹಲವು ಕುರಿಗಳನ್ನು ಕೊಂಡು ಹೋಗುವರು. ಕುರುಬ ಪಿಂಜರದ ಬಾಗಿಲು ತೆರೆದ ಮತ್ತು ಹೇಳಿದ, ಸಾಹೇಬ್ರೇ, ತಗೊಳ್ಳಿ, ನಿಮಗೆ ಬೇಕಾದದ್ದನ್ನು ನೀವೇ ಆರಿಸಿಕೊಳ್ಳಿ. ಸೈನಿಕರು ಒಳಗೆ ಹೊಕ್ಕು ಅತ್ತಿತ್ತ ನೋಡಿ ಒಂದು ದಪ್ಪವಾದ ಕುರಿಯನ್ನು ಆರಿಸಿದ್ರು. ಒಬ್ಬ ಸೈನಿಕ ಆ ಕುರಿಯನ್ನು ಎತ್ತಿಕೊಂಡ. ಆಗ ಕುರಿಯ ಪರಿ ಧರಿಸಿದ ನರಿಗೆ ಬಹಳ ಕೋಪ ಬಂತು. ಅದು ಎತ್ತರಕ್ಕೆ ಹಾರಿ ಕೆಳಗೆ ನೆಲದ ಮೇಲೆ ಬಿತ್ತು. ಇದನ್ನು ನೋಡುತ್ತಲೇ ಸಿಟ್ಟಿಗೆದ್ದ ಒಬ್ಬ ಸೈನಿಕ ತನ್ನ ಖಡ್ಗದಿಂದ ಅದರ ತಲೆಯನ್ನು ಕತ್ತರಿಸಿಬಿಟ್ಟ. ಮತ್ತವನು ಶಿರವಿಲ್ಲದ ಕುರಿಯನ್ನು ಹೊತ್ತುಕೊಂಡು ಅಲ್ಲಿಂದ ಕಂಬಿಕೆತ್ತಿದ. ಮುಂಜಾನೆಯ ಮಸಕು ಬೆಳಕಿನಲ್ಲಿ ಕುರುಬ ನೋಡಿದ, ಆ ಗೂಡಿನಲ್ಲಿ ನರಿಯ ಕತ್ತರಿಸಲ್ಪಟ್ಟ ತಲೆ ಕಂಡಿತು. ಕುರುಬ ಎರಡೆರಡು ಬಾರಿ ಕುರಿಗಳನ್ನು ಲೆಕ್ಕ ಮಾಡಿದ, ಆದರೆ ಒಂದು ಕುರಿಯೂ ಕಡಿಮೆ ಇರಲಿಲ್ಲ.